हाय फ्रेंड्स, नानु निम्म आदर्श। ई प्रपंचदल्ली ओंदोंदु देशक्कू ओंदोंदु विशेषते इरुत्ते, अदरल्ली चैना कूड ओंदु अंत हेळबहुदु। नीवेनादरू ई चैनावन्नु ओंदु विशेषवागि नोडोदाद्रे अल्लिन सेतुवेगळु तुंबा उद्दवागि मत्तु दोड्डदाद गात्रदल्ली काणुत्ते। तुंबा विशेषकरवाद सेतुवेगळ बग्गे माहिति तिळिसिकोड्तीनि, तुंबा इंट्रेस्टिंग आगिरुत्ते इवत्तिन वीडियो। बन्नि वीडियो नोडको बरोण। सो अदक्कू मुंचे नीवेनादरू नम्म चानल्गे सब्सक्राइब आगिल्ल अंतंद्रे ईगले ई वीडियो केळगडे काणतिरो रेड कलर सब्सक्राइब बटन क्लिक माडि, हागे नम्म एल्ला होस वीडियोगळन्नु नोडलु पक्कदल्लिरुव बेल ऐकान कूड आक्टिवेट माड्कोळ्ळि। हागे ई वीडियोवन्नु तप्पदे कोनेवरेगू नोडि। नंबर 1, हांगझो बे ब्रिड्ज। ई ब्रिड्ज सुमारु 35 किलोमीटर्गळष्टु उद्द इरुत्ते। प्रपंचदल्ले ई ब्रिड्ज मूरने स्थानदल्लिदे एंदु हेळ्तारे। ಇದು ಎಷ್ಟು ಗಟ್ಟಿಯಾಗಿರುತ್ತೆ ಅಂತಂದ್ರೆ ಇದರ ಮೇಲೆ ಹೇಳಲಾಗದಷ್ಟು ತೂಕದ ವೇಗಲ್ಗಳು ಸಹ ಓಡಾಡುತ್ತವೆ, ಮತ್ತೆ ಎಂತಹ ಅಪಘಾತವಾದರೂ ಸಹ ತಡೆಯುವ ಸಾಮರ್ಥ್ಯ ಈ ಬ್ರಿಡ್ಜ್ ಗೆ ಇರುತ್ತೆ। ಇದನ್ನು ನಿರ್ಮಿಸಲು ಕಾರ್ಮಿಕರು ಸುಮಾರು 4 ವರ್ಷಗಳಷ್ಟು ಸಮಯ ತಗೊಳ್ತಾರೆ। ಇದನ್ನು ಕಟ್ಟೋದಕ್ಕೆ ಸುಮಾರು 600 ಮಂದಿಗಿಂತ ಹೆಚ್ಚಾಗಿ ಎಕ್ಸ್‌ಪರ್ಟ್ಸ್ ಆಗಿ ಕೆಲಸ ಮಾಡುತ್ತಾರೆ। ಈ ಬ್ರಿಡ್ಜ್ ಅನ್ನು ಕಟ್ಟೋದಕ್ಕೆ 2007 ರಲ್ಲಿ ಪ್ರಾರಂಭ ಮಾಡುತ್ತಾರೆ, ಆದರೆ 1 ವರ್ಷದವರೆಗೂ ಇದರ ಮೇಲೆ ಓಡಾಡಲು ಯಾರಿಗೂ ಅವಕಾಶ ಕೊಡೋದಿಲ್ಲ। 2008 ರಲ್ಲಿ ಇದರ ಮೇಲೆ ಓಡಾಡಲು ಜನರಿಗೆ ಅನುಮತಿ ಕೊಡ್ತಾರೆ। ಇದನ್ನು ಎಸ್ ಆಕಾರದಲ್ಲಿ ನಿರ್ಮಾಣ ಮಾಡುತ್ತಾರೆ। ಇನ್ನು ಹೇಳೋದಾದ್ರೆ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 1.5 ಬಿಲಿಯನ್ ಡಾಲರ್ಸ್ ಗಳಷ್ಟು ಖರ್ಚು ಮಾಡುತ್ತಾರೆ। ನಂಬರ್ 2, ಡೋಂಗೈ ಬ್ರಿಡ್ಜ್। ಈ ಬ್ರಿಡ್ಜ್ ಚೈನಾದಲ್ಲಿ ಮೊಟ್ಟಮೊದಲ ಸೀ ಕ್ರಾಸಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ। ಇದನ್ನು ಡಿಸೆಂಬರ್ 2005 ರಲ್ಲಿ ಕಟ್ಟೋದಕ್ಕೆ ಶುರು ಮಾಡುತ್ತಾರೆ। ಈ ಬ್ರಿಡ್ಜ್ ನ ಉದ್ದ ಸುಮಾರು 32.5 ಕಿಲೋಮೀಟರ್। 2008 ರವರೆಗೂ ಕೂಡ ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಬ್ರಿಡ್ಜ್ ಅಂತ ಹೇಳಲಾಗುತ್ತೆ। ಈಸ್ಟ್ ಚೈನಾ ಸೀ ವಿಧದ ರೀತಿ ಇದನ್ನು ನಿರ್ಮಾಣ ಮಾಡಲಾಯಿತು। ಈ ಬ್ರಿಡ್ಜ್ ಮೂಲಕನೇ ಶಾಂಘೈ ನಗರಕ್ಕೆ ಸಹ ಹೋಗಬಹುದು। ಇದನ್ನು ಕೆಲವು ಸೇಫ್ಟಿ ರೀಸನ್ಸ್ ಗಳನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ಸಹ ಎಸ್ ಆಕಾರದಲ್ಲಿ ನಿರ್ಮಾಣ ಮಾಡುತ್ತಾರೆ। ನಂಬರ್ 3, ಜಿಯಾಝು ಬೈ ಬ್ರಿಡ್ಜ್। ಈ ಬ್ರಿಡ್ಜ್ ನ ಉದ್ದ ಸುಮಾರು 26 ಕಿಲೋಮೀಟರ್। ಈ ಬ್ರಿಡ್ಜ್ ಅನ್ನು ಇಂಗ್ಲಿಷ್ ಲೆಟರ್ ಟಿ ಯ ಆಕಾರದಲ್ಲಿ ನಿರ್ಮಾಣ ಮಾಡುತ್ತಾರೆ। ಈ ಬ್ರಿಡ್ಜ್ ಅನ್ನು ಸುಮಾರು 4 ವರ್ಷ ಕಟ್ಟಲಾಯಿತು। ಈ ಬ್ರಿಡ್ಜ್ ನ ನಿರ್ಮಾಣ ಮಾಡೋದಕ್ಕೆ 415,000 ಟನ್ ಸ್ಟೀಲ್ ಅನ್ನು ಬಳಸುತ್ತಾರೆ, ಹಾಗೆ 2.3 ಮಿಲಿಯನ್ ಕ್ಯೂಬಿಕ್ ಕಾಂಕ್ರೀಟ್ ಅನ್ನು ಸಹ ಬಳಸುತ್ತಾರೆ। ಇನ್ನು 2011 ನೇ ವರ್ಷದಲ್ಲಿ ಜನರಿಗೆ ಈ ಬ್ರಿಡ್ಜ್ ನ ಮೇಲೆ ಓಡಾಡಲು ಅನುಮತಿ ಕೊಡುತ್ತಾರೆ। ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟು ಆಧುನಿಕ ಟೆಕ್ನಾಲಜಿಯನ್ನು ಸಹ ಉಪಯೋಗಿಸಿ ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡುತ್ತಾರೆ। ಈ ಬ್ರಿಡ್ಜ್ ಅನ್ನು ಕಟ್ಟೋದಕ್ಕೆ ಬಳಸಿಕೊಂಡಿರುವ ಪಿಲ್ಲರ್ ಗಳ ಸಂಖ್ಯೆ ಸುಮಾರು 5238 ಪಿಲ್ಲರ್ ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದರು। ನೀರಿನಲ್ಲಾಗುವ ಯಾವುದೇ ಒಂದು ಅಪಘಾತವಾದರೂ ಸಹ ಈ ಬ್ರಿಡ್ಜ್ ತಡೆಯುತ್ತೆ। ಭೂಕಂಪವಾದರೂ ಸಹ ಈ ಬ್ರಿಡ್ಜ್ ಗೆ ಯಾವುದೇ ರೀತಿಯ ತೊಂದರೆ ಸಹ ಆಗೋದಿಲ್ಲ। ಇನ್ನು ಈ ಬ್ರಿಡ್ಜ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಸಹ ಪಡೆದಿದೆ। ನಂಬರ್ 4, ಓವರ್ ವಾಟರ್ ಹೈವೇ ಬ್ರಿಡ್ಜ್। ಇದರ ಉದ್ದ 10.9 ಕಿಲೋಮೀಟರ್, ಇದರಲ್ಲಿ 4.5 ಕಿಲೋಮೀಟರ್ ಗಳಷ್ಟು ನೀರಿನ ಮೇಲೆ ನಿರ್ಮಾಣ ಮಾಡುತ್ತಾರೆ। ಈ ಬ್ರಿಡ್ಜ್ ನ ಮೇಲೆ ಹೋಗಬೇಕಾದ್ರೆ ಈ ಬ್ರಿಡ್ಜ್ ನ ಸುತ್ತಮುತ್ತಲಿರುವ ಪರಿಸರ ಅಂದಚಂದಗಳನ್ನು ತುಂಬಾ ಸಂತೋಷದಿಂದ ನೋಡಬಹುದು। ಈ ಬ್ರಿಡ್ಜ್ ನ ಅನನ್ಯತೆ ಏನಪ್ಪ ಅಂತಂದ್ರೆ ಈ ಬ್ರಿಡ್ಜ್ ಅನ್ನು ಕೇವಲ 2 ವರ್ಷದಲ್ಲಿ ನಿರ್ಮಾಣ ಮಾಡುತ್ತಾರೆ। ಈ ಬ್ರಿಡ್ಜ್ ಕಟ್ಟೋದಕ್ಕೆ ಸುಮಾರು 70 ಮಿಲಿಯನ್ ಡಾಲರ್ಸ್ ಗಳಷ್ಟು ಖರ್ಚು ಮಾಡುತ್ತಾರೆ। ನಂಬರ್ 5, ಹಾಂಗ್ಕಾಂಗ್ ಜುಹಾಯ್ ಮಕಾವ್ ಬ್ರಿಡ್ಜ್। ಈ ಬ್ರಿಡ್ಜ್ ನಿರ್ಮಾಣ ಮಾಡುವ ಪ್ರತಿಪಾದನೆ ಹಾಂಗ್ಕಾಂಗ್ ನ ಒಬ್ಬ ಇಂಡಸ್ಟ್ರಿಯಾದ ಗಾರ್ಡನ್ ವುಯಂಗ್ ಅನ್ನೋ ವ್ಯಕ್ತಿಗೆ 1983 ರಲ್ಲಿ ಬ್ರಿಡ್ಜ್ ಕಟ್ಟೋದಕ್ಕೆ ಮನಸ್ಸು ಮಾಡ್ತಾನೆ। ಆದರೆ ತುಂಬಾ ವರ್ಷಗಳ ನಂತರ 15 ಡಿಸೆಂಬರ್ 2009 ರಲ್ಲಿ ಈ ಬ್ರಿಡ್ಜ್ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ। ಈ ಬ್ರಿಡ್ಜ್ ಅನ್ನು ಕಟ್ಟುವಾಗ ಕೆಲವು ಕಾರಣಾಂತರಗಳಿಂದ ಮತ್ತು ಕೆಲವು ಸಮಸ್ಯೆಗಳಿಂದ ಮಧ್ಯದಲ್ಲಿ ಕಟ್ಟೋದನ್ನು ಸ್ಟಾಪ್ ಮಾಡ್ತಾರೆ। ಕೊನೆಗೂ 6 ಜುಲೈ 2017 ವರ್ಷದಲ್ಲಿ ಈ ಬ್ರಿಡ್ಜ್ ನಿರ್ಮಾಣ ಮಾಡುವ ಕೆಲಸ ಮುಗಿಯುತ್ತೆ। ಇನ್ನು ಈ ಬ್ರಿಡ್ಜ್ ಅನ್ನು ಜನರಿಗೋಸ್ಕರ 2018 ರಲ್ಲಿ ಓಪನ್ ಮಾಡ್ತಾರೆ। ಈ ಬ್ರಿಡ್ಜ್ ಸುಮಾರು 55 ಕಿಲೋಮೀಟರ್ ದೂರ ಇರುತ್ತೆ। ಇನ್ನು ಈ ಬ್ರಿಡ್ಜ್ ರೆಡಿ ಆದ ನಂತರ ಚೈನಾದ ಪ್ರಜೆಗಳಿಗೆ ಹಾಂಗ್ಕಾಂಗ್ ಜುಹಾಯ್ ಮಕೌ ನಗರಕ್ಕೆ ಹೋಗೋದಕ್ಕೆ ಈ ಬ್ರಿಡ್ಜ್ ತುಂಬಾ ಅನುಕೂಲವಾಗುತ್ತೆ, ಹಾಗೆ ಅಲ್ಲಿನ ಪ್ರಜೆಗಳಿಗೆ ಯಾವುದೇ ಒಂದು ಟ್ರಾಫಿಕ್ ನ ತೊಂದರೆಗಳು ದೂರ ಆಗ್ತವೆ। ಇನ್ನು ಈ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 18.8 ಮಿಲಿಯನ್ ಡಾಲರ್ಸ್ ಗಳಷ್ಟು ಖರ್ಚು ಮಾಡುತ್ತಾರೆ। ಈ ಬ್ರಿಡ್ಜ್ ಇರೋದ್ರಿಂದ ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಹೋಗಲು ಎಷ್ಟೊಂದು ಸುಲಭ ಅಂತ ಅಂದ್ರೆ ನೀವೇ ಯೋಚನೆ ಮಾಡ್ತೀರಾ। ಇದರಿಂದ ಅಲ್ಲಿನ ಪ್ರಜೆಗಳಿಗೂ ಕೂಡ ತುಂಬಾ ಸಹಾಯ ಆಗುತ್ತೆ। ನಂಬರ್ 6, ಡ್ಯಾನಿಯಾಂಗ್ ಕುನ್ಶಾನ್ ಗ್ರ್ಯಾಂಡ್ ಬ್ರಿಡ್ಜ್। ಈ ಬ್ರಿಡ್ಜ್ ಚೈನಾದಲ್ಲೇ ಅಲ್ಲದೆ ಪ್ರಪಂಚದಲ್ಲೇ ಅತಿ ದೊಡ್ಡ ಬ್ರಿಡ್ಜ್ ಅಂತ ಹೇಳ್ತಾರೆ। ಇದನ್ನು ಕಟ್ಟೋದಕ್ಕೆ ಅಂತ ಪ್ರಪಂಚದಲ್ಲಿರುವ ಎಲ್ಲಾ ವಿಧದ ಆರ್ಕಿಟೆಕ್ಚರ್ಸ್ ಕೆಲಸ ಮಾಡ್ತಾರೆ। ಇದರ ಉದ್ದ ಸುಮಾರು 169 ಕಿಲೋಮೀಟರ್ ನಷ್ಟು ಇರುತ್ತೆ।
ಇಷ್ಟು ಉದ್ದವಾದ ಬ್ರಿಡ್ಜನ್ನು ಕೇವಲ 44 ವರ್ಷದಲ್ಲಿ ಕಟ್ಟಿ ಮುಗಿಸ್ತಾರೆ. ಜೂನ್ 11ನೇ ವರ್ಷದಲ್ಲಿ ಇದನ್ನು ಕಟ್ಟೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಪ್ರಪಂಚದಲ್ಲಿರುವ ಎಲ್ಲ ಬ್ರಿಡ್ಜ್ಗಳಿಗಿಂತ ಈ ಬ್ರಿಡ್ಜ್ ತುಂಬ ವಿಶೇಷವಾದದ್ದು. ಇನ್ನು ಇದನ್ನು ಕಟ್ಟೋದಕ್ಕೆ 10,000ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾರೆ. ಇನ್ನು ಈ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಚೈನಾದವರಿಗೆ 8.5 ಮಿಲಿಯನ್ ಡಾಲರ್ಸ್ಗಳಷ್ಟು ಖರ್ಚು ಬರುತ್ತೆ. ಇದನ್ನು ಭೂಮಿಯಿಂದ ಸುಮಾರು 100 ಅಡಿ ಎತ್ತರದಲ್ಲಿ ನಿರ್ಮಾಣ ಮಾಡ್ತಾರೆ. ಇನ್ನು ಈ ಬ್ರಿಡ್ಜ್ ಚೈನಾದಲ್ಲಿರುವ ಪ್ರಮುಖ ನಗರಗಳಾದ ಶಾಂಘೈ, ಶಂಗು, ನಂಜಿಂಗ್ ಅನ್ನೋ ದೊಡ್ಡ ದೊಡ್ಡ ನಗರಗಳನ್ನು ಸೇರಿಕೊಳ್ಳುತ್ತಾ ಹೋಗುತ್ತೆ. ಇನ್ನು ಮೇಲಿನಿಂದ ನೋಡೋದಾದರೆ ಈ ಬ್ರಿಡ್ಜ್ ತುಂಬ ಸುಂದರವಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಹೊಸ ಮಾಹಿತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.